ಕೀರ್ತನೆ 40 ವಾಕ್ಯ 1. ಕಾದಿದ್ದೆನು ಪ್ರಭುವಿಗಾಗಿ ಕಾದಿದ್ದೆನು, ಕೊನೆಗಾತ ನನ್ನತ್ತ ಬಾಗಿ ಕಿವಿಗೊಟ್ಟನು. ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಪ್ರಭುವಿನ ಆರಾಧನೆಗೆ ನಿಮಗೆ ಸ್ವಾಗತ. ಮುಂಜಾನೆ ಆರಾಧನೆಗೆ ಬನ್ನಿರಿ, ನೀವು, ನಿಮ್ಮ ಸ್ನೇಹಿತರು, ಬಂಧು ಮಿತ್ರರು, ಕುಟುಂಬಸ್ಥರು, ಆರಾಧನೆ ಮಾಡೋಣ. ಕೆಲವೇ ಕೆಲವು ಕ್ಷಣಗಳು. ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ, ಆಶೀರ್ವದಿಸಿದ್ದಕ್ಕಾಗಿ, ಪ್ರಭುವಿಗಾಗಿ ಕಾದಿದ್ದು ಪ್ರತಿ ದಿನ ಪ್ರತಿ ಮುಂಜಾನೆ ಪ್ರಭುವಿನ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ. ಕೀರ್ತನೆ 40 ವಾಕ್ಯ 2. ಮೇಲಕ್ಕೆತ್ತಿದನು ವಿನಾಶದ ಕೆಸರಿನಿಂದ, ಕರಾಳ ಕೂಪದಿಂದ. ಗೋರ್ಗಲ್ಲ ಮೇಲಿರಿಸಿ ಹೆಜ್ಜೆ ಹಿಡಿಸಿದನು ಅತಿ ಧೈರ್ಯದಿಂದ. ಬರಿಸಿದನು ನವಗೀತೆಯನ್ನು, ದೇವಸ್ತುತಿಯನ್ನು ನನ್ನ ಬಾಯಿಯಲ್ಲಿ. ಪ್ರೈಸ್ ದಿ ಲಾರ್ಡ್. ಇದ ಕಂಡವರು ಭಯಪಡುವರು, ಇಡುವರು ಭರವಸೆ ಪ್ರಭುವಿನಲ್ಲಿ. ಕೀರ್ತನೆ 38 ವಾಕ್ಯ 15. ನಿನಗಾಗಿ ಪ್ರಭು ಕಾದಿರುವೆನಯ್ಯ, ನನಗಾಗಿ ನೀ ಉತ್ತರಿಸೋ ದೇವ. ಪ್ರಭು ನಮಗೋಸ್ಕರ ಉತ್ತರಿಸಲಿದ್ದಾನೆ. ಪ್ರಭುವಿನ ಆರಾಧನೆ, ಪ್ರಭುವಿಗೆ ಸ್ತೋತ್ರ, ವಂದನೆ, ಸ್ತುತಿ ಈ ಮುಂಜಾನೆ ಸಮಯದಲ್ಲಿ. ಕೀರ್ತನೆ 38 ವಾಕ್ಯ 21. ಹೇ ಪ್ರಭು, ನನ್ನ ಕೈ ಬಿಡಬೇಡಯ್ಯ, ದೇವ ನನಗೆ ದೂರವಾಗಬೇಡಯ್ಯ. ಹೇ ಪ್ರಭು, ನನ್ನ ಉದ್ಧಾರಕ್ಕನೇ, ನನಗೆ ನೆರವಾಗಲು ಬೇಗನೆ ಬಾ. ಪ್ರೈಸ್ ದಿ ಲಾರ್ಡ್. ನಾವು ತಪಸ್ಸು ಕಾಲದಲ್ಲಿದ್ದೇವೆ. ಪ್ರಭು ನಮ್ಮ ಉದ್ಧಾರಕ, ರಕ್ಷಕ, ನಮಗೆ ನೆರವಾಗುತ್ತಾನೆ, ನಮ್ಮನ್ನು ಕೈ ಬಿಡನು. ಇದೇ ವಿಶ್ವಾಸ, ನಂಬಿಕೆ, ಭರವಸೆ ನನ್ನಲ್ಲಿ, ನಿಮ್ಮಲ್ಲಿ ಈ ಕ್ಷಣ ನೆಲೆಯೂರಿಸಲು ಆತ್ಮರಿಗೋಸ್ಕರ ಕೇಳಿಕೊಳ್ಳೋಣ. ಪವಿತ್ರಾತ್ಮರಿಗಾಗಿ ಬೇಡಿಕೊಳ್ಳೋಣ. ಯೇಸುನಾಮ ಸ್ಮರಣೆ ಮಾಡೋಣ. ಯೇಸುನಾಮ ಸ್ಮರಣೆಯ ಮೂಲಕ ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬರಲಿದ್ದಾರೆ. ಕಟ, ನೋವು, ಸಮಸ್ಯೆಯ ಕ್ಷಣಗಳನ್ನು ನೆನೆಸಿಕೊಳ್ಳೋಣ, ಪ್ರಭುವಿಗೆ ಸಮರ್ಪಿಸೋಣ. ಕೀರ್ತನೆ 38 ವಾಕ್ಯ 3. ನನ್ನ ದೇಹದಲ್ಲಿಲ್ಲ ಸೌಖ್ಯ ನಿನ್ನ ಕೋಪದ ನಿಮಿತ್ತ, ನನ್ನ ಎಲುಬುಗಳಲ್ಲಿಲ್ಲ ಕ್ಷೇಮ ನನ್ನ ಪಾಪದ ನಿಮಿತ್ತ. ಕ್ಷಮೆ ಬೇಡಿಕೊಳ್ಳೋಣ. ಪ್ರಭುವಿನ ವರದಾನ ನನಗೆ ನಿಮಗೆ ಲಭಿಸಲಿ. ಪ್ರಭುವಿನ ಕರುಣೆ, ಕೃಪೆ, ದಯೆ ನಮ್ಮ ಮೇಲಿರಲಿ. ಯೇಸುನಾಮ ಸ್ಮರಣೆ ಮಾಡೋಣ. ಬನ್ನಿ, ಯೇಸುನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹಾಲೆಲುಯ್ಯ, 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 ಹಾಲಾಲಾಲಾಲಾಲೆಲುಯ್ಯ. ಪ್ರೈಸ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ವರ್ಷಿಪ್ ಯು, ಗ್ಲೋರಿಫೈ ಯು. ಹಾಲೆಲುಯ್ಯ, ಹಾಲೆಲುಯ್ಯ, ಹಾಲೆಲುಯ್ಯ. ಪ್ರಭಸ್ವಿ, ಈ ಕ್ಷಣದಲ್ಲಿ ನಿಮ್ಮ ಆತ್ಮರು ನಮ್ಮ ಮೇಲೆ ಇಳಿದು ಬರಲಿ. ಈ ವಾಕ್ಯ ಅಲಿಸುತ್ತಿರುವ ಪ್ರತಿಯೊಬ್ಬ ಮಗನ ಮೇಲೆ, ಮಗಳ ಮೇಲೆ, ನಾವು ಇವತ್ತು ಸ್ಮರಿಸುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆತ್ಮರು ಇಳಿದು ಬರಲಿ. ಆತ್ಮನ ಮೇಲೆ ಹಾಲೆಲುಯ, ಹಾಲೆಲುಯ, ಹಾಲಾಲಾಲೆಲುಯ, ಹಾಲೆಲುಯ. ಯೇಸುವೇ, 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 ಯೇಸುವೇ. ಮಾರ್ಕನು ಬರೆದ ಶುಭ ಸಂದೇಶ 4:30 ವಾಕ್ಯದಲ್ಲಿ, ಸರೋವರವನ್ನು ನೀವು ಶಾಂತವಾಗಿಸಿದಿರಿ, ಶಾಂತವಾಗಿರುವ ಮೊರೆಯಬೇಡ ಎಂದು ಆಜ್ಞಾಪಿಸಿದಿರಿ, ತಕ್ಷಣ ಅಲೆಗಳು ನಿಂತು ಹೋಯಿತು. ಪ್ರಭೇಸು, ಈಗ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ವಾಕ್ಯವನ್ನು ಹರಿಸಿ ಆಶೀರ್ವದಿಸಿರಿ. ವರದಾನ, ಆರೋಗ್ಯ, ಸೌಖ್ಯ ನೀಡಿರಿ. ಪ್ರಭೇಸು, ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್.